ಆತ್ಮೀಯ ಎಲ್ಲ ಶಿಕ್ಷಕರಿಗೆ ಸ್ವಾಗತನ ಕೋರುತ್ತಾ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಶಾಲಾ ಸಿದ್ಧಿಗೆ ಸಂಬಂಧಪಟ್ಟಂತಹ ಒಂದು ಲಾಗಿನನ್ನು ಯಾವ ರೀತಿ ಕ್ರಿಯೇಟ್ ಮಾಡ್ಕೊಳ್ಬೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ ಬನ್ನಿ ನೀವು ನಿಮ್ಮ ಕ್ರೋಮ್ನಲ್ಲಿ ಹೋಗಿ ಶಾಲಾ ಸಿದ್ಧಿ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿದ ನಂತರ ನಿಮಗೆ ಮೊದಲನೇ ಒಂದು ರಿಸಲ್ಟ್ ಬರುತ್ತೆ ಶಾಲಾ ಸಿದ್ಧಿ ಅಂತ ಹೇಳಿ ಈ ಶಾಲಾ ಸಿದ್ಧಿಯನ್ನು ನಾವು ಕ್ಲಿಕ್ ಮಾಡಿದ ತಕ್ಷಣ ಶಾಲಾ ಸಿದ್ಧಿಗೆ ಸಂಬಂಧಪಟ್ಟಂತಹ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ನೋಡಿ ಈಗಾಗಲೇ ನಾನು ಶಾಲಾ ಸಿದ್ಧಿ ಕ್ಲಿಕ್ ಮಾಡ್ತಾ ಇದ್ದೀನಿ ನೋಡ್ತಾ ಇದ್ದೀರಾ ಶಾಲಾ ಸಿದ್ಧಿಗೆ ಸಂಬಂಧಪಟ್ಟಂಥ ವೆಬ್ಸೈಟ್ ಈಗಾಗಲೇ ಓಪನ್ ಆಗಿದೆ ಇಲ್ಲಿ ನಾವು ಲಾಗಿನನ್ನು ಕ್ರಿಯೇಟ್ ಮಾಡಬೇಕಂದ್ರೆ ಕೊನೆಯಲ್ಲಿರ್ತಕ್ಕಂಥ ಲಾಗಿನ್ ಆಪ್ಷನನ್ನು ನಾವು ಮೊದಲು ಕ್ಲಿಕ್ ಮಾಡಬೇಕಾಗತ್ತೆ ಲಾಗಿನ್ ಕ್ಲಿಕ್ ಮಾಡಿದ ತಕ್ಷಣ ಲಾಗಿನ್ಗೆ ಸಂಬಂಧಪಟ್ಟಂತೆ ಯೂಸರ್ ನೇಮ್ ಪಾಸ್ವರ್ಡು ಹಾಕಿ ಲಾಗಿನ್ ಆಗಿ ಅಂತಕ್ಕಂಥ ಮಾಹಿತಿ ಒಳಗೊಂಡಂಥ ಒಂದು ಸ್ಕ್ರೀನ್ ಓಪನ್ ಆಗುತ್ತೆ ಆದರೆ ನಮಗಿನ್ನೂ ಲಾಗಿನ್ ಆಗಿಲ್ಲ ಸೊ ಕ್ಲಿಕ್ ಹಿಯರ್ ಟು ನ್ಯೂ ಯೂಸರ್ಗೆ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಮಾಡಿದ ತಕ್ಷಣ ಒಂದು ಹೊಸ ಒಂದು ಲಾಗಿನ್ ಸ್ಕ್ರೀನ್ ಕ್ರಿಯೇಷನ್ ಕ್ರಿ ಸ್ಕ್ರೀನ್ ಓಪನ್ ಆಗುತ್ತೆ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಇಲ್ಲಿ ಸ್ಕೂಲ್ ಲೆವೆಲ್ ಅಂತಿದೆ ಇಲ್ಲಿ ಸ್ಕೂಲ್ ಲೆವೆಲಲ್ಲಿ ಬಹಳಷ್ಟು ಆಪ್ಷನ್ಸ್ಗಳು ಬರ್ತವೆ ಆದರೆ ಇಲ್ಲಿ ನಾವು ಶಾಲೆಗೆ ಸಂಬಂಧಪಟ್ಟಂಥ ಸ್ಕೂಲ್ ಲೆವೆಲ್ ಆಗಿರೋದ್ರಿಂದ ನಾನು ಸ್ಕೂಲ್ ಲೆವೆಲನ್ನು ಸೆಲೆಕ್ಟ್ ಮಾಡಿಕೊಳ್ತೀನಿ ಹಾಗೆ ನಂತರದಲ್ಲಿ ಏನಿದೆ ಶಾಲೆಗೆ ಸಂಬಂಧಪಟ್ಟಂತಹ ಯು ಡೈಸ್ ಇದೆ ಆ ಶಾಲೆಗೆ ಸಂಬಂಧಪಟ್ಟಂಥ ಯು ಡೈಸನ್ನು ಕೂಡ ನಾನು ಎಂಟ್ರಿ ಮಾಡ್ತಾಯಿದ್ದೀನಿ ನಂತರ ಶಾಲೆಗೆ ಸಂಬಂಧಪಟ್ಟಂತಹ ಶಾಲೆಯ ಹೆಸರಿದೆ ಅಲ್ಲಿ ನಾನು ಮುಖ್ಯ ಗುರುಗಳ ಹೆಸರನ್ನು ಕೊಡದೆ ನಾನೇನು ಮಾಡ್ತೀನಿ ಅಂದರೆ ಆ ಒಂದು ಶಾಲೆಯ ಹೆಸರನ್ನು ನಾನು ಕೊಡ್ತಾ ಇದ್ದೀನಿ ಲಾಸ್ಟ್ ನೇಮ್ ಅಂತಿದೆ ಲಾಸ್ಟ್ ನೇಮನ್ನು ಖಾಲಿ ಬಿಡ್ತೀನಿ ನಂತರದಲ್ಲಿ ಶಾಲೆಗೆ ಸಂಬಂಧಪಟ್ಟಂತಹ ಒಂದು ಇಮೇಲ್ ಅಡ್ರೆಸ್ಸನ್ನು ಕೊಡುತ್ತೆ ಕೇಳ್ತಾ ಇದೆ ಇಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ಶಾಲೆಗೆ ಸಂಬಂಧಪಟ್ಟಂತಹ ಒಂದು ಬೇರೆಯೇ ಶಾಲೆಗೋಸ್ಕರನೇ ಒಂದು ಇಮೇಲ್ ಐಡಿಯನ್ನು ಕ್ರಿಯೇಟ್ ಮಾಡಿದ್ದೀನಿ ಆ ಶಾಲೆಯ ಇಮೇಲ್ ಅಡ್ರೆಸ್ಸನ್ನು ಕೊಡ್ತಾ ಇದ್ದೀನಿ ಏಕೆಂದರೆ ಮುಂದಿನ ದಿನಮಾನಗಳಲ್ಲಿ ಏನಾದರೂ ಶಿಕ್ಷಕರು ಬೇರೆ ಕಡೆ ವರ್ಗಾವಣೆ ಆದ ಸಂದರ್ಭದಲ್ಲಿ ಮುಂದೆ ಬರ್ತಕ್ಕಂಥ ಮುಖ್ಯ ಶಿಕ್ಷಕರಿಗೆ ಈ ಇಮೇಲ್ ಐಡಿಯನ್ನು ಕೊಡುವ ಮೂಲಕ ಅವರಿಗೆ ಈ ಮುಂದಿನ ದಿನಗಳಲ್ಲಿ ಈ ಶಾಲಾ ಸುದ್ದಿಕ್ಕೆ ಸಂಬಂಧಪಟ್ಟಂಥ ಅಥವಾ ಇತರೆ ಯಾವುದೇ ಕಾರ್ಯಗಳಿಗೆ ಅನುಕೂಲ ಆಗುತ್ತೆ ಅಂತಕ್ಕಂಥ ವಿಷಯವನ್ನು ವಿಷಯಕ್ಕೋಸ್ಕರ ನಾನು ಈ ಒಂದು ಜಿಮೇಲ್ ಅಕೌಂಟನ್ನು ಕ್ರಿಯೇಟ್ ಮಾಡಿದ್ದೀನಿ ಅದೇ ಜಿಮೇಲ್ ಅಕೌಂಟನ್ನು ನಾನು ಇಲ್ಲಿ ಹಾಕ್ತಾಯಿದ್ದೀನಿ ಇದ್ದೀನಿ ನೋಡಿ ಈ ಜಿಮೇಲ್ ಅಕೌಂಟನ್ನು ಈಗಾಗಲೇ ಯಾವ ರೀತಿ ನಾನು ಕ್ರಿಯೇಟ್ ಮಾಡಿದ್ದೀನಿ ಅದೇ ಪ್ರಕಾರ ಇಲ್ಲಿ ಎಂಟ್ರಿ ಮಾಡ್ತಾ ಇದ್ದೀನಿ ನಂತರದಲ್ಲಿ ಜಿಮೇಲ್ ಅಕೌಂಟನ್ನು ಕ್ರಿಯೇಟ್ ಮಾಡಿದ ತಕ್ಷಣ ಮತ್ತೊಮ್ಮೆ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಶಾಲೆಯ ಯುಡೈಸ್ ಶಾಲೆಯ ಹೆಸರು ಮತ್ತು ಜಿಮೇಲ್ ಅಕೌಂಟ್ ಮಾಡಿದ ತಕ್ಷಣ ಕೆಳಗಡೆ ಜನ್ರೇಟ್ ಪಿನ್ ಅಂತ ಒಂದು ಆಪ್ಷನ್ ಬರುತ್ತೆ ಆ ಜನ್ರೇಟ್ ಪಿನ್ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗತ್ತೆ ಜನ್ರೇಟ್ ಪಿನ್ ಅಂತ ಕ್ಲಿಕ್ ಮಾಡಿದ ನಂತರ ನಮಗೆ ಇಲ್ಲಿ ಎಂಟರ್ ಪಿನ್ ಅಂತ ಬರುತ್ತೆ ಈ ಪಿನ್ ಎಲ್ಲಿ ಸಿಗುತ್ತೆ ಅಂದರೆ ನಾವು ಈಗಾಗಲೇ ಕೊಟ್ಟಂತಹ ಇಮೇಲ್ ಅಡ್ರೆಸ್ಸಿಗೆ ಒಂದು ಮೇಲ್ ಬಂದಿರುತ್ತೆ ಆ ಮೇಲ್ನಲ್ಲಿ ಆರು ಡಿಜಿಟ್ಸಿನ ಒಂದು ಅಂಕಿಗಳನ್ನು ಒಳಗೊಂಡಂತಹ ಸಂಖ್ಯೆಗಳನ್ನು ಒಳಗೊಂಡಂತಹ ಒಂದು ಪಿನ್ ಇರುತ್ತೆ ಆ ಪಿನ್ನನ್ನು ನಾವಿಲ್ಲಿ ಹಾಕಬೇಕಾಗತ್ತೆ ಹಾಕಿ ನಂತರದಲ್ಲಿ ಸಬ್ಮಿಟ್ ಆಪ್ಷನನ್ನು ನಾವಿಲ್ಲಿ ಕೊಡಬೇಕಾಗತ್ತೆ ನೋಡಿ ಇಲ್ಲಿ ಕೆಲವೊಮ್ಮೆ ನಾವು ಬೇರೆ ಒ ಟಿ ಪಿಯನ್ನು ಹಾಕಿದ ತಕ್ಷಣ ಇಲ್ಲೇನಾಗಲ್ಲ ಇದು ತೊಗೊಳ್ಳಲ್ಲ ಇನ್ವ್ಯಾಲಿಡ್ ಓ ಟಿ ಪಿ ಅಂತ ಬರುತ್ತೆ ಆಗ ತಾನೇ ಬಂದಂತಹ ಇಮೇಲಿನ ಓ ಟಿ ಪಿಯನ್ನು ನಾವು ಇಲ್ಲಿ ಹಾಕಿ ಸಬ್ಮಿಟನ್ನು ಕೊಡಬೇಕಾಗತ್ತೆ ನೀವು ಸರಿಯಾದಂತಹ ಓ ಟಿ ಪಿಯನ್ನು ಹಾಕಿದ ಸಂದರ್ಭದಲ್ಲಿ ಮುಂದಿನ ಸ್ಕ್ರೀನ್ ಏನು ಬರುತ್ತೆ ಅಂದರೆ ಆ ಶಾಲೆಗೆ ಸಂಬಂಧಪಟ್ಟಂತಹ ಒಂದು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ತಕ್ಕಂಥ ಸ್ಕ್ರೀನ್ ಬರುತ್ತೆ ಈಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದರ ಪಾಸ್ವರ್ಡ್ ಕ್ರಿಯೇಟ್ ಮಾಡೋದಕ್ಕೆ ಒಂದು ಸ್ಕ್ರೀನ್ ಓಪನ್ ಆಗಿದೆ ಇಲ್ಲಿ ನಮ್ಮ ಗಮನಕ್ಕೆ ಏನಿರಬೇಕಂದ್ರೆ ಶಾಲೆಗೆ ಸಂಬಂಧಪಟ್ಟಂತಹ ಈ ಒಂದು ಪಾಸ್ವರ್ಡ್ ಏನಾಗಿರಬೇಕು ಎಂಟರಿಂದ ಹತ್ತು ಕ್ಯಾರೆಕ್ಟರ್ಗಳನ್ನು ಒಳಗೊಂಡಿರ್ತಕ್ಕಂತಹ ಪಾಸ್ವರ್ಡ್ ಆಗಿರಬೇಕು ಇಲ್ಲಿ ಸ್ಮಾಲ್ ಲೆಟ್ರ್ ಕ್ಯಾಪಿಟಲ್ ಲೆಟರ್ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಜೊತೆಗೆ ನಂಬರ್ಸ್ ಒಳಗೊಂಡಂತೆ ಒಂದು ಪಾಸ್ವರ್ಡನ್ನು ನೀವು ಇಲ್ಲಿ ಕ್ರಿಯೇಟ್ ಮಾಡಬೇಕಾಗುತ್ತೆ ಈ ಪಾಸ್ವರ್ಡನ್ನು ಕೂಡ ನೀವೇನು ಮಾಡಬೇಕಾಗುತ್ತೆ ಇದನ್ನು ಬರೆದಿಟ್ಕೊಳ್ಬೇಕಾಗತ್ತೆ ಬರ್ದಿಟ್ಕೊಂಡು ಇದನ್ನು ನೀವು ಮುಂದಿನ ದಿನಗಳಲ್ಲಿ ಶಾಲಾ ಸಿದ್ಧಿಗೆ ಸಂಬಂಧಪಟ್ಟಂತೆ ಇದನ್ನು ನೀವು ಬಳಕೆಯನ್ನು ಮಾಡಬೇಕಾಗತ್ತೆ ಇಲ್ಲಿ ನಾನು ಈ ಒಂದು ಶಾಲೆಗೆ ಸಂಬಂಧಪಟ್ಟಂಥ ಪಾಸ್ವರ್ಡನ್ನು ಕೂಡ ಇಲ್ಲಿ ನಾನು ಕ್ರಿಯೇಟ್ ಮಾಡ್ತಾ ಇದ್ದೀನಿ ಕ್ರಿಯೇಟ್ ಮಾಡಿ ನಂತರ ಕೆಳಗಡೆ ಜನ್ ಅದೇ ಪಾಸ್ವರ್ಡನ್ನು ನೀವು ರೀಟೈಪ್ ಮಾಡಬೇಕಾಗುತ್ತೆ ರೀಟೈಪ್ ಮಾಡಿ ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನೀವು ನೇರವಾಗಿ ನಿಮ್ಮ ಶಾಲಾ ಸಿದ್ಧಿಯ ಒಂದು ಲಾಗಿನ್ ಏನಾಗ್ತೀರ ಲಾಗಿನ್ ಆಗ್ತೀರ ಇಲ್ಲಿ ನೀವು ಈಗಾಗಲೇ ಮಾಹಿತಿಯನ್ನು ನೀಡಿದಂತೆ ಶಾಲಾ ಸಿದ್ಧಿಗೆ ಸಂಬಂಧಪಟ್ಟಂತಹ ಈಗ ನಿಮ್ಮ ಒಂದು ಲಾಗಿನ್ ಓಪನ್ ಆಗಿದೆ ಇಲ್ಲಿ ನಿಮ್ಮ ಶಾಲೆಯ ಹೆಸರನ್ನು ಕೂಡ ನೋಡ್ಬೋದು ಮತ್ತು ನೀವು ಕೊಟ್ಟಿರ್ತಕ್ಕಂಥ ಹೆಸರು ಎಲ್ಲವನ್ನೂ ನೋಡ್ಬೋದು ಮುಂದಿನ ದಿನಗಳಲ್ಲಿ ಈ ಶಾಲಾ ಸಿದ್ಧಿಗೆ ಸಂಬಂಧಪಟ್ಟಂತೆ ಯಾವ ರೀತಿ ಮಾಹಿತಿಯನ್ನು ಇಂದೀಕರಣ ಮಾಡ್ಬೋದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ ಎಲ್ಲರಿಗೂ ಕೂಡ ಧನ್ಯವಾದಗಳು